ಬಲೂನಿನಲ್ಲಿ ಹವೆ ತುಂಬಲು ನಾವು ಇಂದು ಒಂದು ಸುಲಭವಾದ ಪಂಪನ್ನು ಮಾಡುವ. ಇದಕ್ಕಾಗಿ ಸಿಡಿ ಸ್ಟ್ಯಾಂಡು, ಬಲೂನು, ಪ್ಲಾಸ್ಟಿಕ್ ಬಾಟ್ಲಿ, ಕಟ್ಟರು, ಟೇಪು ಮುಂತಾದವುಗಳು ಬೇಕಾಗುವು. ಈ ಪ್ಲಾಸ್ಟಿಕ್ ಬಾಟ್ಲಿಯನ್ನು ತೆಗೆದುಕೊಂಡು 1 ಸೆಂಟಿಮೀಟರ್ ಅಂತರದ ಮೇಲೆ ಅದರ ಕೆಳಭಾಗವನ್ನು ಕತ್ತರಿಸಿ. ಈ ಕೆಳಭಾಗದಲ್ಲಿ 2 ಸೆಂಟಿಮೀಟರ್ ವ್ಯಾಸದ ಛಿದ್ರವನ್ನು ಮಾಡಿ ಅದನ್ನು ಹಿಗ್ಗಿಸಿ ಮುಚ್ಚಳದ ಇದರ ಮೇಲೆ ಒಂದು ಚಿಕ್ಕದಾದ ಬಲೂನನ್ನು ಇಟ್ಟು ಅದನ್ನು ಹಿಗ್ಗಿಸಿ ಮುಚ್ಚಳದ ಮೇಲೆ ತನ್ನಿ ಹಾಗೂ ಅದಕ್ಕೆ ಟೇಪದಿಂದ ಭದ್ರಗೊಳಿಸಿ. ಹೆಚ್ಚಿನ ಬಲೂನನ್ನು ಕತ್ತರಿಸಿ. ಈ ಹಿಗ್ಗಿದ ಬಲೂನು ಒನ್ ವೇ ವಾಲುದಂತೆ ಕೆಲಸ ಮಾಡುವುದು. ಇದರ ಹಿಂದೆ ಉಗಿದಾಗ ಸಿಟಿ ಹೊಡೆದಂತೆ ಸಪ್ಪಳ ಮಾಡುವುದು. ಇಲ್ಲಿ ಹವೆ ಹೊರ ಹೋಗುವುದು, ಆದರೆ ತಿರುಗಿ ಒಳಬರಲಾರದು. ಈಗ ಮುಚ್ಚಳವನ್ನು ಬಾಟ್ಲಿಯಿಂದ ಮೇಲೆ ಮುಚ್ಚಿ ಸಿಡಿ ಸ್ಟ್ಯಾಂಡದ ತಳವನ್ನು ಬಾಟ್ಲಿಯ ತಳಭಾಗದಷ್ಟೇ ವ್ಯಾಸವಿರುವ ಹಾಕಿ ಕತ್ತರಿಸಿ. ಈ ತಳವು ಪಿಸ್ಟನ್ದಂತೆ ಹಾಗೂ ಅದರ ಮೇಲ್ಭಾಗ ಪ್ಲಂಜರ್ದಂತೆ ಕೆಲಸ ಮಾಡುವುದು. ಇದರ ಮಗ್ಗಲಲ್ಲಿ 2 ಛಿದ್ರಗಳನ್ನು ಮಾಡಿ ಇದರ ಮೇಲೆ ಚಿತ್ರದಲ್ಲಿ ತೋರಿಸಿದಂತೆ ಬೇರ್ಪಡಿಸಿ. ಇದು ಫ್ಲ್ಯಾಪ್ದಂತೆ ಕೆಲಸ ಮಾಡುವುದು. ಈ 2 ಪಟ್ಟಿಗಳನ್ನು ಆ ಛಿದ್ರಗಳ ಮೇಲೆ ನೀವು ಒಂದು ಬದಿಯಿಂದ ಗ್ಲೂದಿಂದ ಅಂಟಿಸಿ. ಈ ರೀತಿಯಾಗಿ ಇಲ್ಲಿ ಇದು ಫ್ಲ್ಯಾಪ್ದಂತೆ ಕೆಲಸ ಮಾಡುವುದು. ಈ 2 ಫ್ಲ್ಯಾಪ್ಗಳನ್ನು ರಂಧ್ರದ ಮೇಲೆ ಜೋಡಿಸಿ. ಇದು ಸಕ್ಷನ್ ವಾಲುವುದಂತೆ ಕೆಲಸ ಮಾಡುವುದು. ಹವೆ ಒಂದೇ ಬದಿಗೆ ಹೋಗಲು ಅನುವು ಮಾಡುವುದು. ಇಲ್ಲಿ ನೀವು ಫ್ಲ್ಯಾಪನ್ನು ನೋಡಬಹುದು. ಪಿಸ್ಟನ್ ಪ್ಲಂಜರನ್ನು ಬಲೂನಿನಲ್ಲಿ ಸೇರಿಸಿ ಬಾಟ್ಲಿಯ ತಳವನ್ನು ಮುಚ್ಚಿ ಅದನ್ನು ಟೇಪಿಂದ ಹಚ್ಚಿ ಭದ್ರಪಡಿಸಿ. ಪಿಸ್ಟನ್ನು ಸಲೀಸಾಗಿ ಹಿಂದೆ ಮುಂದೆ ಹೋಗುವುದು. ಇಲ್ಲಿ ಹವೆಯು ಒಳಗೆ ಹೋಗುವುದು, ಆದರೆ ಸಕ್ಷನ್ ವಾಲುದಿಂದಾಗಿ ಹೊರಬರಲಾರದು. ಇದು ನಮ್ಮ ಏರ್ ಪಂಪು. ಮುಚ್ಚಳದ ಮೇಲೆ ಬಲೂನಿನ ಮುಖವನ್ನು ಹಿಗ್ಗಿಸಿ ಇಡಿ. ಪ್ಲಂಜರನ್ನು ಹಿಂದೆ ಮುಂದೆ ಮಾಡಿದಾಗ ಬಲೂನಿನಲ್ಲಿ ಹವೆ ತುಂಬಿ ಉಬ್ಬತೊಡಬಹುದು. ಇದು ಒಂದು ಮನೆಯಲ್ಲೇ ಮಾಡಿದ ಮೋಜಿನ ಏರ್ ಪಂಪು. ಬಲೂನು ಉಬ್ಬುತ್ತ ಹೋಗುವುದು,